ಓಕೆ ಈಗ ಹೈಕೋರ್ಟ್ನಲ್ಲಿ ನಡೀತಾ ಇರತಕ್ಕಂತ ಅರ್ಜಿಯ ವಿಚಾರಣೆಯ ಒಂದು ವಿಚಾರಗಳನ್ನು ಗಮನಿಸ್ತಾ ಇದ್ದೀವಿ ಪ್ರೊಸೀಡಿಂಗ್ಸ್ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದು ಪ್ರಶಾಂತ್ ನೇರವಾಗಿ ಹಣ ಕೇಳಿದ್ದಾರೆ ಎಂದು ದೂರುದಾರರು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಹಣ ಕೇಳಿದ ವಿಡಿಯೋ ರೆಕಾರ್ಡ್ ಆಗಿಲ್ಲ ಪ್ರಶಾಂತ್ ನೇರವಾಗಿ ಹಣ ಕೇಳಿದ್ದಾರೆ ಎಂದು ದೂರುದಾರ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಹಣ ಕೇಳಿರತಕ್ಕಂತ ವಿಡಿಯೋ ರೆಕಾರ್ಡ್ ಆಗಿಲ್ಲ ಇದರಲ್ಲಿ ರಾಜಕೀಯ ಪಿತೂರಿ ಇದೆ ಮಾಡಾಳ್ ವಿರೂಪಾಕ್ಷಪ್ಪಗೆ 75 ವರ್ಷ ವಯಸ್ಸು ಮಾಡಾಳ್ ಹಾರ್ಟ್ ಪೇಷಂಟ್ ಆಗಿದ್ದಾರೆ ಅವರಿಗೆ ಹಾರ್ಟ್ ಸಂಬಂಧಿ ಹೃದಯ ಸಂಬಂಧಿ ಸಮಸ್ಯೆ ಇದೆ ಮಾಡಾಳ್ ಪರ ವಕೀಲ ಸಂದೀಪ್ ಪಾಟೀಲ್ ಅವರು ವಾದವನ್ನ ಮಾಡುತ್ತಾ ಇದ್ದಾರೆ ವಯಸ್ಸು ಮತ್ತು ಅನಾರೋಗ್ಯ ಇದೆರಡನ್ನೂ ಸಹ ಪರಿಗಣಿಸಿ ಅವರಿಗೆ ಬೇಲನ ಕೊಡಿ ಜಾಮೀನನ ಕೊಡಿ ಅನ್ನುವ ರೀತಿಯಲ್ಲಿ ವಾದವನ್ನ ಮಾಡುತ್ತಾ ಇರತಕ್ಕಂತದ್ದು ಪ್ರಶಾಂತ್ ನೇರವಾಗಿ ಹಣ ಕೇಳಿದ್ದಾರೆ ಎಂದು ದೂರುದಾರ ಹೇಳಿರತಕ್ಕಂತದ್ದು ಆದರೆ ಆ ಸಂದರ್ಭದಲ್ಲಿ ಹಣ ಕೇಳಿರತಕ್ಕಂತ ವಿಡಿಯೋ ರೆಕಾರ್ಡ್ ಆಗಿಲ್ಲ ಇದರಲ್ಲಿ ರಾಜಕೀಯ ಪಿತೂರಿ ಇದೆ ಮಾಡಾಳ್ ವಿರೂಪಾಕ್ಷಪ್ಪಗೆ 75 ವರ್ಷ ಅವರು ಹಾರ್ಟ್ ಪೇಷಂಟ್ ಸೋ ಹಾಗಾಗಿ ಅವರಿಗೆ ಬೇಲನ್ನ ಕೊಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅವರ ಪರ ವಕೀಲ ಸಂದೀಪ್ ಪಾಟೀಲ್ ಅವರು ತುರ್ತಾಗಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮಾಡಿ ಅಂತ ಮನವಿಯನ್ನ ಮಾಡ್ಕೊಂಡಿರತಕ್ಕಂತದವರು ಇತ್ಯರ್ಥಪಡಿಸಿ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಕ್ಷಿದಾರರಿಗೆ ಬೇಲನ್ನ ಕೊಡಿ ಅಂತ ಅವರು ಮನವಿಯನ್ನ ಮಾಡ್ಕೊಂಡಿರತಕ್ಕಂತದ್ದು ಬಹಳ ತುರ್ತಾಗಿ ಇದರ ವಿಚಾರಣೆಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ 6 ದಿನ ಆಯ್ತು ಇನ್ನು ಯಾಕೆ ಅರೆಸ್ಟ್ ಆಗಿಲ್ಲ 6 ದಿನ ಆಯ್ತು ಇನ್ನು ಯಾಕೆ ಅರೆಸ್ಟ್ ಆಗಿಲ್ಲ 4 ದಿನ ತಡಿರಿ ನೋಡೋಣ ಮಾಡಾಳ್ಗೆ ಆರೋಗ್ಯ ಸರಿಯಿಲ್ಲ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಮಾಡಾಳ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳಿದ್ದಾರೆ 4 ದಿನ ತಡಿರಿ ನೋಡೋಣ 6 ದಿನ ಆಯ್ತು ಇನ್ನು ಯಾಕೆ ಅವರು ಅರೆಸ್ಟ್ ಆಗಿಲ್ಲ 4 ದಿನ ತಡಿರಿ ನೋಡೋಣ ಮಾಡಾಳ್ಗೆ ಆರೋಗ್ಯ ಸರಿಯಿಲ್ಲ ಅಂತ ಎಲ್ಲೂ ಸಹ ಉಲ್ಲೇಖಿಸಿಲ್ಲ ಮಾಡಾಳ್ ಪರ ವಕೀಲರಿಗೆ ಹೈಕೋರ್ಟ್ ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ದಾರೆ ಟೆಂಡರ್ ಬಿಲ್ ಕೊಟ್ಟಿದ್ದಾರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ದಾರೆ ಟೆಂಡರ್ ಬಿಲ್ ಕೊಟ್ಟಿದ್ದಾರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಕೇಳಿರತಕ್ಕಂತದ್ದು 4 ದಿನ ತಡಿರಿ ನೋಡೋಣ ಮಾಡಾಳ್ಗೆ ಆರೋಗ್ಯ ಸರಿಯಿಲ್ಲ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಸೋ ವೇಟ್ ಮಾಡಿ ಒಂದು 4 ದಿನ ನೋಡೋಣ ಅಂತ ನ್ಯಾಯಮೂರ್ತಿಗಳು ಹೇಳಿರತಕ್ಕಂತದ್ದು